ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೆಸರು ಬೇಳೆದು ಉಸಳಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ತುಂಬ ಹೆಲ್ದಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಡಯಟ್ ಫುಡ್ ಅಂತಲೂ ಹೇಳ್ಬೋದು. ಹೆಸರು ಬೇಳೆ ವೆರಿ ರಿಚ್ ಇನ್ ಪ್ರೋಟೀನ್, ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದು. ಇದೊಂದು ಸತಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಟೇಸ್ಟ್. ಬ್ರೇಕ್ಫಾಸ್ಟ್ಗೆ ಇಲ್ಲ ಸಂಜೆ ಟೀಗೆ ಮಾಡ್ಕೋಬೋದು. ಯೂಶಲಿ ಬ್ರೇಕ್ಫಾಸ್ಟ್ಗೆ ಮಾಡೋದಿದು, ನಮ್ಮೂರ ಕಡೆದು ಇದು ಸ್ಪೆಷಲ್ಲು. ಏನೇನು ಬೇಕು ಅಂತ ನೋಡೋಣ. ಇದಕ್ಕೆ ನಾನು ನೋಡಿ ಹೆಸರುಬೇಳೆ, ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊಂಡು ನೀರನ್ನ ಸೋಸ್ಕೊಂಡಿದ್ದೀನಿ. ಆ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಚಪಾತಿ ಕಲಸಕ್ಕೆ ಇಲ್ಲ ಸಾರಿಗೆ ಮಾಡ್ಕೋಬೋದು. ಇದು ಉದುರುದ್ರಾಗಿರಬೇಕು ನೋಡಿ, ಒಂಥರ ಮೀಡಿಯಮ್ಮಾಗಿ ಬೆಂದರೆ ಸಾಕು, ಇಷ್ಟು ತುಂಬ ಪುಡಿ ಪುಡಿ ಆಗಬಾರ್ದು. ಅದಕ್ಕೀಗ ಒಗ್ಗರಣೆಗೆ ಏನೇನು ಬೇಕು ನೋಡೋಣ. ಸಾಸಿವೆ, ಬೆಳ್ಳುಳ್ಳಿ, ನಾನು ಜಜ್ಜಿಕೊಂಡು ಸಿಪ್ಪೆ ತಕ್ಕೊಂಡಿದ್ದೀನಿ, ಕರಿಬೇವು, ಖಾರದ ಒಣ ಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಜಾಸ್ತಿ, ಹಿಂಗು, ಇಷ್ಟನ್ನು ನಾವು ಒಗ್ಗರಣೆಗೆ ಹಾಕೋಬೇಕು. ಇದು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ ನಾನು. ಫಸ್ಟ್ ನಾವು ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ತಕ್ಷಣ ಅದು ಪಟಪಟ ಅಂತ ಇದ್ದಂಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ತುಂಬ ಹಾಕ್ಕೊಂಡ್ರೆ ಇದ್ದಿದ್ದು ಟೇಸ್ಟ್, ಅದು ಗೋಲ್ಡನ್ ಕಲರ್ ಫ್ರೈ ಆಗಬೇಕು ಬೆಳ್ಳುಳ್ಳಿ, ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನೋಡಿ ಸಾಸಿವೆ ಪಟಪಟ ಅಂತ ಇದೆ, ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಾನು ಸಿಪ್ಪೆ ತೆಕ್ಕೊಂಡಿದ್ದೀನಿ ಮತ್ತು ಜಜ್ಜಿಕೊಂಡಿದ್ದೀನಿ ಸ್ವಲ್ಪ. ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ, ತುಂಬ ಡಾರ್ಕ್ ಬೇಡ, ಲೈಟಾಗಿ, ಹಾಂ ನೋಡಿ ಇಷ್ಟ ಆದರೆ ಸಾಕು. ಈಗ ಇದಕ್ಕೆ ನಾವು ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಚೂರು ಫ್ರೈ ಆಗ್ತಾ ಇದ್ದಂಗೆ ನಾವು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಖಾರಕ್ಕೆ ಅಂದರೆ ಇದು ಮಾತ್ರ ನಾವು ಯೂಸ್ ಮಾಡೋದು, ಒಣಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ. ಇದಕ್ಕಿನ್ನೇನು ಖಾರ ಹಾಕಿಲ್ಲ, ಇದೇನು ಮೆಣಸಿನ್ಕಾಯಿ ಇರುತ್ತೆ ಅದರದ್ದೇ ಖಾರ. ಈಗ ಇದಕ್ಕೆ ನಾವು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆಲ್ಲ, ಹಾಂ ಫಸ್ಟ್ ಹಿಂಗೆ ಹಾಕ್ಕೊಂಬಿಡೋಣ, ಸಾರಿ. ಅದಾಗ್ತಾ ಇದ್ದಂಗೆ ಹಿಂಗೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಎಷ್ಟು ಈರುಳ್ಳಿ ಹಾಕ್ಕೊಳ್ತಿರಲ್ಲ ಅಷ್ಟು ಟೇಸ್ಟ್. ನಾನು ದೊಡ್ಡದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಆದರೆ ಎರಡು ಹಾಕ್ಕೊಳ್ಳಿ. ಇದೊಂದು ಚೂರು ಕಲರ್ ಚೇಂಜ್ ಆಗಬೇಕು, ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಆ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ, ಕಲರ್ ಚೇಂಜ್ ಆಗುತ್ತೆ ಬೇಗ. ನೋಡಿ ಈಗ ಕಲರ್ ಚೇಂಜ್ ಆಗಿದೆ, ಟ್ರಾನ್ಸ್ಲೂಸೆಂಟ್ ಕಲರ್ಡ್ ಆದರೆ ಸಾಕು. ಇದು ಬೆಂದಿದೆ, ಈಗ ನಾವು ಇದಕ್ಕೆ ಬೇಯಿಸ್ಕೊಂಡಿರೋಂಥ ಹೆಸರು ಬೇಳೆ ಹಾಕ್ಕೊಳ್ಳೋಣ. ಹೆಸರು ಕಾಳು ಎಷ್ಟು ಒಳ್ಳೆಯದು, ಹೆಸರು ಬೇಳೆನೂ ಅಷ್ಟೇ ಒಳ್ಳೆಯದು. ನೀವು ಡಯಟ್ ಗೇಟ್ ಮಾಡೋರು ಬೆಳಿಗ್ಗೆ ಇದನ್ನೇ ಬ್ರೇಕ್ಫಾಸ್ಟ್ ಥರ ತಗೋಬೋದು. ಫಿಲ್ಲಿಂಗಾಗೂ ಇರುತ್ತೆ, ಮಧ್ಯಾಹ್ನ ಎರಡು ಎರಡೂವರೆ ಮೂರು ಗಂಟೆ ತನಕ ನಿಮ್ಗೆ ಹೊಟ್ಟೆ ಹಸಿವೆ ಆಗಲ್ಲ, ಒಂದೊಂದು ಬೌಲ್ ಇದನ್ನು ತಿಂದುಬಿಟ್ರೆ ಅಷ್ಟು ಚೆನ್ನಾಗಾಗುತ್ತೆ. ರುಚಿ ಅಂತೂ ಕೇಳೋದೇ ಬೇಡ, ಅಷ್ಟು ಚೆನ್ನಾಗಾಗುತ್ತೆ. ಈಗ ಲಾಸ್ಟಲ್ಲಿ ನಾವು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಆಲ್ಮೋಸ್ಟ್ ಲಾಸ್ಟಲ್ಲಿ ಇದು ಹಾಕ್ಕೊಳ್ಳೋದು, ಹಾಕ್ಕೊಂಡು ಕಲಸ್ಕೊಂಬಿಡೋಣ ಸ್ವಲ್ಪ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ, ಅಷ್ಟೇ ಟೇಸ್ಟಿಯಾಗಿಯೂ ಇದೆ. ಇದು ಒಂದು ಸತಿ ಮಾಡಿ ಟ್ರೈ ಮಾಡಲೇಬೇಕು ನೀವು, ಮನೇಲೆಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನೊಂದು ಸತಿ ಮಾಡೋಣ ಮಾಡೋಣ ಅಂತಾರೆ. ಒಂದೇ ಥರ ಎಲ್ಲ ಬೇರೆ ಎಲ್ಲ ಮಾಡ್ಕೊಂಡು ತಿನ್ನೋ ಬದಲು ಇದು ಡಯಟ್ ಫುಡ್ಡುವೆ, ಮನೇಲಿ ಎಂಥ ವಯಸ್ಸಾದವರು ಮಕ್ಕಳು ಎಲ್ಲರೂ ಆರಾಮ್ಸೆ ತಿನ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ, ಮತ್ತು ಚೆನ್ನಾಗಾದರೆ ನಂಗೆ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಟೇಸ್ಟ್ ಮಾಡಿ ಅಂತ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.